ಸಿಂಗಾಪುರ್ಲಿ ಕೆಲವು ದಿನಸಿ ವಸ್ತುಗಳ ರೇಟ್ ಎಷ್ಟು ನೋಡೋಣ. ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ. ಸಬ್ಸ್ಕ್ರೈಬ್ ಅಂತ ರೆಡ್ ಬಟನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಬೆಲ್ ಐಕಾನ್ ಎನೇಬಲ್ ಆಗುತ್ತೆ, ಅದನ್ನು ಪ್ರೆಸ್ ಮಾಡಿ. ಲೈಕ್ ಬಟನ್ ಒತ್ತಿ ಅಷ್ಟೇ, ಸಿಂಪಲ್. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ಈ ಥರ ವೀಡಿಯೋಸ್ ಇನ್ನೂ ತುಂಬ ಮಾಡ್ಬೋದು. ಸೊ ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ ಮರಿಬೇಡಿ. ಹಾಯ್ ಅಶ್ವಿನ್, ಇವತ್ತು ಮನೆಗೆ ಏನೇನೋ ಸಾಮಾನು ತರೋದಿತ್ತು, ಅದಕ್ಕೆ ಈಚೆ ಹೋಗ್ತಾ ಇದ್ದೀವಿ. ಶಾಪಿಂಗ್ ಹೋಗ್ತಾ ಇದ್ದೀವಿ ಅಂದರೆ ತುಂಬ ತುಂಬ ಯೂಸ್ ಆಗೋದು ಈ ಬ್ಯಾಗ್. ಈಗ ಮೈಸೂರಲ್ಲಿ ನಾವು ಬಿಗ್ ಬಜಾರಿಂದನೋ ಅಥವಾ ಮೋರಿಂದನೋ ಏನಾದ್ರು ತರಬೇಕು ಅಂದರೆ ಹೊಂಡಾ ಡಿಯೋ ಇರುತ್ತೆ ಅಥವಾ ಕಾರ್ ಇರುತ್ತೆ, ಎಲ್ಲ ತುಂಬ್ಕೊಂಡು ಬಂದ್ಬಿಡ್ಬೋದು. ಬಟ್ ಇಲ್ಲಿ ಕಾರು ಮತ್ತು ಬೈಕ್ ತಗೊಳ್ಳೋದು ಅಷ್ಟು ಸುಲಭ ಅಲ್ಲ, ತುಂಬ ಅಂದರೆ ತುಂಬ ಕಾಸ್ಟ್ಲಿ. ಒಂದು ಮಾರುತಿ ಸುಜುಕಿ ಸ್ವಿಫ್ಟ್ ಇಲ್ಲಿ 50 ಲಕ್ಷದ ಮೇಲಾಗುತ್ತೆ ಆ್ಯಕ್ಚುಲಿ. ಸೊ ಅದಕ್ಕೆ ತುಂಬ ಜನ ಬಸ್ಸಲ್ಲೇ ಓಡಾಡೋದು, ಬಸ್ಸಲ್ಲಿ ಅಂಗಡಿ ಸಾಮಾನು ತರೋದು ಅಷ್ಟು ಸುಲಭ ಅಲ್ಲ, ಅದಕ್ಕೆ ಇದನ್ನು ಯೂಸ್ ಮಾಡ್ತಾರೆ ಇಲ್ಲೆಲ್ಲ. ಸೊ ಇದರೊಳಗಡೆ ಏನೇನೇನನ್ನು ತುಂಬೋದು, ಎಷ್ಟು ತುಂಬೋದು ಅಂತ ನಾವು ರಾತ್ರಿ ಮನೆಗೆ ಸಾಮಾನೆಲ್ಲ ತೊಗೊಬಂದು ಆದಮೇಲೆ ತೋರಿಸ್ತೀನಿ. ಬನ್ನಿ ಗ್ರಾಸರೀಸ್ ತಗೋಕ್ಕೆ ಹೋಗೋಣ. ಕಾರ್ಗಳು ಎಷ್ಟೇ ಕಾಸ್ಟ್ಲಿ ಇದ್ದರೂ ಅಷ್ಟೇ ರಿಚ್ ಪೀಪಲ್ ಕೂಡ ಇದ್ದಾರೆ. ಪಾರ್ಷ್, ಮೆಜರಾಟಿ, ಫೆರಾರಿ ಈ ಥರ ಸೂಪರ್ ಕಾರ್ಸ್ಗಳಿದೆ ಇದೇ ಅಪಾರ್ಟ್ಮೆಂಟ್ಲಿ. ಬಟ್ ಆಲ್ಮೋಸ್ಟ್ 90-95% ಜನ ಪಬ್ಲಿಕ್ ಟ್ರಾನ್ಸ್ಪೋರ್ಟೇ ಯೂಸ್ ಮಾಡೋದು. ಬಸ್ಲಿ ಈ ಥರ ಫ್ರಂಟ್ಲಿ ಕೂತ್ಕೊಂಡು ಹೋಗೋಕೆ ಸಖತ್ತಾಗಿರುತ್ತೆ, ಎಸ್ಪೆಷಲಿ ಸಿಟಿ ಸೈಡ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ನೋಡ್ಕೊಂಡು ಹೋಗ್ಬೋದು. ಓಕೆ, ಸೊ ಫೈನಲಿ ಬಂದ್ವಿ. ಸೂಪರ್ ಮಾರ್ಕೆಟ್ ಇರೋದು ಅಲ್ಲೇ. ಈ ಏರಿಯಾ ಮತ್ತು ಆರ್ಕಿಟೆಕ್ಚರ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಒಂಥರ ಖುಷಿಯಾಗುತ್ತೆ. ಈ ಕಲರ್ ಕಾಂಬಿನೇಷನ್ ಇರ್ಬೋದು ಅಥವಾ ಗಾರ್ಡನ್ ಇರ್ಬೋದು, ಸಖತ್ ಚೆನ್ನಾಗಿದೆ. ಮತ್ತು ಇಲ್ಲೇ MRT ಇದೆ, MRT ಅಂದರೆ ಮೆಟ್ರೋ, ಎರಡು ಸ್ಟೇಷನ್ ಬರುತ್ತೆ, ಒಂದು ಮೇಲ್ಗಡೆ ಇದೆ, ಒಂದು ಅಂಡರ್ಗ್ರೌಂಡಲ್ಲಿದೆ. ಆಮೇಲೆ ಹತ್ರದಲ್ಲಿ ಏರ್ಪೋರ್ಟ್, ಫ್ಲೈಟ್ ಹೋಗೋದೆಲ್ಲ ಕಾಣುತ್ತೆ, ತುಂಬ ಚೆನ್ನಾಗಿದೆ. ಹಿಂದ್ಗಡೆ ಮಾಲ್ ಇದೆ. ನಾವು ತರಕಾರಿ ಎಲ್ಲ ತೊಗೊಂಬರೋರಿಗೆ ಕತ್ಲೆ ಆಗಿರುತ್ತೆ, ಲೈಟ್ಸ್ ಆನ್ ಆಗಿರುತ್ತೆ, ಆವಾಗ ಈ ಜಾಗ ಹೆಂಗೆ ಕಾಣುತ್ತೆ ಆಮೇಲೆ ನೋಡೋಣ. ಸೊ ಎರಡು ಮೆಟ್ರೋ ಸ್ಟೇಷನ್ ಅಂತ ಹೇಳಿದೆ ಅಲ್ವಾ, ಈ ಕಡೆ ಹೋದರೆ ಒಂದು ಮೆಟ್ರೋ ಸ್ಟೇಷನ್ ಸಿಗುತ್ತೆ, ಇಲ್ಲೊಂದು ಇಲ್ಲಿ ಕೆಳಗಡೆ ಹೋದರೆ ಮೆಟ್ರೋ ಸ್ಟೇಷನ್ ಸಿಗುತ್ತೆ. ಸೊ ಅದು ಮಾಲ್ಗೆ ಎಂಟ್ರಿ. ಸೊ ನಾವು ಮಾಲ್ಗೆ ಹೋಗ್ತಾ ಇಲ್ಲ, ಸೂಪರ್ ಮಾರ್ಕೆಟ್ಗೆ ಹೋಗ್ತಾ ಇರೋದು. ಫೇರ್ ಪ್ರೈಸ್ ಅಂತ ಅದ್ರ ಹೆಸರು, ಬಿಗ್ ಬಜಾರ್ ಥರನೇ ಆಲ್ಮೋಸ್ಟ್ ಅಂತ ಹೇಳ್ಬೋದು. ಇಲ್ಲಿ ದೊಡ್ಡವ್ರು ಕೂಡ ಸೈಕಲ್ಸ್ ಜಾಸ್ತಿ ಯೂಸ್ ಮಾಡ್ತಾರೆ. ಮುಂದಗಡೆ ಬ್ಯಾಸ್ಕೆಟ್ ಇರುತ್ತೆ ಏನಾದರೂ ಇಟ್ಕೊಳ್ಳೋಕ್ಕೆ. ನಮ್ಮ ದೇಶದಲ್ಲಿ ಸೈಕಲ್ಸ್ ಯೂಸ್ ಮಾಡೋರು ಬಹಳ ಕಡಿಮೆ, ಸ್ಕೂಲ್ ಮಕ್ಕಳುಗಳು ಕೂಡ ಈಗ ಬೈಕ್ ಯೂಸ್ ಮಾಡ್ತಾ ಇದ್ದಾರೆ. ಸಿಂಗಾಪುರ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಬಗ್ಗೆನೇ ಒಂದು ವಿಡಿಯೋ ಮಾಡ್ತೀನಿ ಮುಂದೆ, ಸಬ್ಸ್ಕ್ರೈಬ್ ಆಗಿರಿ. ಇಲ್ಲಿ ಕರೆನ್ಸಿ ಸಿಂಗಾಪುರ್ ಡಾಲರ್ಸ್, ಪೈಸೆಗೆ ಸೆಂಟ್ಸ್ ಅಂತಾರೆ. ಒಂದು ಸಿಂಗಾಪುರ್ ಡಾಲರ್ಗೆ 50 ರೂಪಾಯಿ ಇದೆ ಆಲ್ಮೋಸ್ಟ್. ಬನ್ನಿ ಗ್ರಾಸರೀಸ್ದು ರೇಟ್ ಎಷ್ಟು ಲೆಕ್ಕ ಹಾಕೋಣ. ಬೋರ್ಡ್ಗಳ ಮೇಲೆ ಪ್ರೈಸ್ ಇರುತ್ತೆ, ಅದನ್ನು ಕೂಡ ಗಮನಿಸ್ತಾ ಇರಿ. ಕೆಲವರು ಈ ಥರ ಕೂಲಾಗಿರ್ತಾರೆ, ಇನ್ನು ಕೆಲವರು ಬೈದೇ ಬಿಡ್ತಾರೆ. ಆಲೂಗಡ್ಡೆ 1 kg 170 ರೂಪಾಯಿ. ಎಷ್ಟು? 170. ಈರುಳ್ಳಿ 3 kg ಪ್ಯಾಕೆಟ್ ಇರುತ್ತೆ, 200 ರೂಪಾಯಿ. ಬೆಳ್ಳುಳ್ಳಿ ಇಷ್ಟಕ್ಕೆ 100 ರೂಪಾಯಿ. ಕೊತ್ತಂಬರಿ ಸೊಪ್ಪು 1 ಕಟ್ಟು 50 ರೂಪಾಯಿ. ಕರ್ಬೇವಿನ ಸೊಪ್ಪು ಆಲ್ಮೋಸ್ಟ್ 1 ಕಟ್ಟು ಇರುತ್ತೆ, 30-35 ರೂಪಾಯಿ. ಹಸಿಮೆಣಸಿನ್ಕಾಯಿ 40 ರೂಪಾಯಿ. ಹತ್ತು ಆ್ಯಪಲ್ಗೆ 200 ರೂಪಾಯಿ ಆಗುತ್ತೆ. ತೂಕ ಎಲ್ಲ ನಾವೇ ಹಾಕೋಬೇಕು, ಯಾರು ಮೋಸ ಮಾಡಲ್ಲ. ಮೋಸ ಮಾಡೋಕ್ಕೆ ಧೈರ್ಯನೂ ಬರಲ್ಲ, ಯಾಕಂದರೆ ಸಿಗಾಕೊಂಡ್ರೆ ಬೆತ್ತದಲ್ಲಿ ಇಟ್ಟು ಜೈಲು ಇಮ್ಮಿಡಿಯೇಟಾಗಿ ಹಾಕ್ತಾರೆ. ಕಪ್ಪು ಮೆಣಸಿನಕಾಯಿ ಮತ್ತು ಟೊಮೆಟೊ ಎಷ್ಟಾಯಿತು ನೋಡೋಣ. ಹಾಗೆ ಸೆಲೆಕ್ಟ್ ಮಾಡೋದು ಈ ಥರ.
ಒಂದು ಕೆ ಜಿ ಇನ್ನೂ ಒಂದು ಕಾಲು ಕೆ ಜಿ ಇದೆ. ಒಂದು ಕಾಲು ಕೆ ಜಿಗೆ $1.65, $1.5 ಅನ್ಕೊಳ್ಳೋಣ, $75. ಗ್ರಾಮ್ ಆಯಿತು, 350 ಗ್ರಾಮ್ಗೆ ಹತ್ತತ್ರ ಒಂದು ಕಾಲು $60. ಎಗ್ಗು 30 ಇರುತ್ತೆ, 175 ಆಗುತ್ತೆ. ಎಲ್ಲೋ ವಾಟರ್ ಮೆಲನ್ ಅಂತ ಇದು ಕಟ್ ಮಾಡಿದ್ರೆ ಒಳಗಡೆ ರೆಡ್ ಇರಲ್ಲ, ಫುಲ್ ಎಲ್ಲೋ. ಫಸ್ಟ್ ಟೈಮ್ ಕಟ್ ಮಾಡಿ ನೋಡಿ ಒಂಥರ ಶಾಕಲ್ಲಿ ಇದ್ವಿ ನಾವು. ಮಾವಿನಣ್ಣು ಇಂಡಿಯಾದಿಂದ ಬಂದಿದೆ, ಎರಡಕ್ಕೆ $225 ಏನೋ ಆಗತ್ತೆ. ಯಾವುದೋ ತುಂಬ ಕಾಸ್ಟ್ಲಿ ಮಾವಿನಣ್ಣು ನಮ್ಮ ದೇಶದಿಂದಲೇ ಬಂದಿರೋದು. ಹಾಲು 2 ಲೀಟ್ರು $300 ಆಗುತ್ತೆ. ಮೇಜಿ ಅಂತ ಕಂಪ್ನಿ, ಜಪನೀಸ್ ಕಂಪ್ನಿ ಇದು, ಜಪಾನಿಂದ ಬರುತ್ತೆ. $1.5 ಲೀಟ್ರು ಮೊಸರಿಗೆ $500. ಬಾಳೆಹಣ್ಣು 1, 2, 3, 4, 5, 6 ಏಳು ಬಾಳೆಹಣ್ಣಿಗೆ $2.30 ಅಂದರೆ $220. ನೂರಿಪ್ಪತ್ತು ಆ್ಯಕ್ಚುಲಿ. ಕೆಳಗಡೆ ತರಕಾರಿ ಮತ್ತು ನಾನ್ ವೆಜ್ ಸೆಕ್ಷನ್ಸು, ಮೇಲುಗಡೆ ಏನು ಸಿಗುತ್ತೆ ನೋಡೋಣ. ಸೊ ಬಾಯ್ಸ್ ಫೇವ್ರೆಟ್, ಆ್ಯಕ್ಚುಲಿ ಫುಲ್ ಎಲ್ಲ ಎಂಪ್ಟಿ ಆಗೋಗಿತ್ತು, ಈಗೆಲ್ಲ ಬಂದು ಲೋಡ್ ಮಾಡಿದ್ದಾರೆ. ಆದರೂ ನೋಡ್ಬೋದು ವಿತಿನ್ 1.5 ಅವರಲ್ಲಿ ಎಲ್ಲ ಖಾಲಿ ಆಗಿದೆ ವೀಕೆಂಡ್. ಅದಕ್ಕೆ ಕಿಂಗ್ ಫಿಶರ್ $170 ಒಂದು ಕ್ಯಾನ್ಗೆ. ಈ ಥರ ಕ್ಯಾನ್ಡ್ ಬಿಯರ್ಗೆ ಆಲ್ಮೋಸ್ಟ್ ₹500 ಆಗುತ್ತೆ, ಆರು ಇರುತ್ತೆ ಕ್ಯಾನ್ಸ್. ಬರೀ ಬೀರ್ ಅಲ್ಲ, ವಿಸ್ಕಿ ಇರುತ್ತೆ. ವಿಸ್ಕಿ ಆಬ್ವಿಯಸ್ಲಿ ಕಾಸ್ಟ್ಲಿ. ಈ ಕಡೆ ಎಲ್ಲ ವೈನ್ಸ್ ಇದೆ. ಐದು ಕೆ ಜಿ ಅಕ್ಕಿಗೆ $400 ಆಗುತ್ತೆ. ನಮ್ಮ ದೇಶದಿಂದನೇ ಬಂದಿರೋದು ಇಂಡಿಯಾ. ಆಯಿಲ್ 2 ಲೀಟ್ರಿಗೆ $300 ಆಗುತ್ತೆ. ಸಕ್ಕರೆಗೆ $150. ಈ ಥರ ಸೂಪರ್ ಹೈಪರ್ ಮಾರ್ಕೆಟ್ಗಳಲ್ಲಿ ಎಲೆಕ್ಟ್ರಾನಿಕ್ಸ್ ಸ್ವಲ್ಪ ಕಾಸ್ಟ್ಲಿ. ನೀವು ಪ್ರಾಪರ್ ಎಲೆಕ್ಟ್ರಾನಿಕ್ ಶೋರೂಮ್ಗೆ ಹೋದರೆ ಕಡಿಮೆ ಸಿಗುತ್ತೆ, ಬಟ್ ಆದ್ರೂ ಇಲ್ಲೆಷ್ಟಿದೆ ಒಂದ್ಸತಿ ನೋಡೋಣ. ಸೊ ಫ್ರಿಡ್ಜ್ಗಳು, ಚಿಕ್ಕ ಫ್ರಿಡ್ಜು ಇದು. ಓಕೆ, ಕಡಿಮೆ ಅಂದರೆ 20,000 ಸ್ಟಾರ್ಟ್ ಆಗುತ್ತೆ, 20,000. ಇದು ತುಂಬ ದೊಡ್ಡ ಫ್ರಿಡ್ಜು, 35,000 ಆಗುತ್ತೆ. ವಾಷಿಂಗ್ ಮಿಷಿನ್ಸ್ಗಳಿದೆ. ವಾಷಿಂಗ್ ಮಿಷಿನ್ ಇದೊಂದು 12,000. ಫ್ರಂಟ್ ಲೋಡಿಂಗ್ 30,000. ಆಲ್ಮೋಸ್ಟ್ ಇಂಡಿಯಾ ರೇಟೇನ. ಕಮೆಂಟ್ ಮಾಡಿ. ವ್ಯಾಕ್ಯೂಮ್ ಕ್ಲೀನರ್ಸ್ 6-7,000 ಇದೆ. ಏರ್ ಕಂಡೀಷನರ್ಸ್ಗಳು ತುಂಬ ಕಾಸ್ಟ್ಲಿ ಇದೆ ಅನಿಸುತ್ತೆ. ಮಿಟ್ಸುಬಿಷಿ 1.5 ಲಕ್ಷ ಸ್ಟಾರ್ಟ್ ಆಗುತ್ತೆ.
ಎರಡು ಮೂರು ಸಾವಿರ ಎಲ್ಲ ಒಂದೂವರೆ ಲಕ್ಷ ಒಂದು ಲಕ್ಷದ ಮೇಲೇ. ಇಲ್ಲೊಂದು ಯಾವುದೋ ಚೀಪ್ ಇದೆ 50,000. ಇನ್ನು ಟಿ ವಿ, ಟಿ ವಿ ಅನ್ನೋದು ತುಂಬ ಪಾಪ್ಯುಲರ್ ಇಂಡಿಯನ್ಸ್ಗೆ, ಎಸ್ಪೆಷಲಿ ತುಂಬ ಜನ ಇಲ್ಲಿಂದ ತಗೊಂಡೋಗ್ತಾರೆ. 55-inch ಎಲ್ ಇ ಡಿ ಟಿ ವಿ ಬರೀ 30,000 ಹತ್ತತ್ರ ಅಷ್ಟೇ, ಇನ್ನು 30,000 ಕಡಿಮೆ ಆ್ಯಕ್ಚುಲಿ. 55-inch ಎಲ್ ಇ ಡಿ ಟಿ ವಿ, ಸ್ಮಾರ್ಟ್ ಡಿಜಿಟಲ್ ಟಿ ವಿ. ಬೇರೆ ಬೇರೆ ಕಂಪ್ನಿದು ಬೇರೆ ಬೇರೆ ರೇಟ್ಸ್. ಶಾರ್ಪ್ದು $800 ಅಂದರೆ 45,000, 50-inch 45,000 ಸಿಗುತ್ತೆ. ಎಲ್ಲ ರೇಟ್ಸ್ಗಳು ನೋಡ್ಕೊಂಡು ಬನ್ನಿ. $12,000 ಸಿಕ್ಬಿಡುತ್ತೆ, 32-inch 12,000 ಸಿಕ್ಬಿಡುತ್ತೆ. ತುಂಬ ಇಂಟ್ರೆಸ್ಟಿಂಗ್, ಸೈಕಲ್ ತುಂಬಾ ಚೀಪ್ ಇಲ್ಲಿ, 7,500 ಸೈಕಲ್ ಸಿಗುತ್ತೆ. ನಮ್ಮ ಇಂಡಿಯಾದಲ್ಲಿ ಈ ಥರ ಎಲ್ಲ ಸಿಗೋಕ್ಕೆ ಸಾಧ್ಯವೇ ಇಲ್ಲ, ಇಷ್ಟು ಕಡಿಮೆಗೆ ಇಂಥ ಹೈ ಕ್ವಾಲಿಟಿ ಸೈಕಲ್ಸ್ಗಳು ಸಿಗಲ್ಲ, ತುಂಬ ಕಾಸ್ಟ್ಲಿ ಇಂಡಿಯಾದಲ್ಲಿ ಸೈಕಲ್ಸ್ಗಳು. ಫೋಲ್ಡೆಬಲ್ ಸೈಕಲ್ಗೂ 7,500. ನಾನು ಬೆಂಗಳೂರು ಡೆಕಥ್ಲಾನ್ ಹತ್ರ ಫೋಲ್ಡೆಬಲ್ ಸೈಕಲ್ ನೋಡೋಕೆ ಹೋಗಿದ್ದೆ, ಸ್ಟಾರ್ಟಿಂಗ್ ರೇಟೇ ಬಂದು ಒಂದು 28,000 ಇತ್ತು, ಇಲ್ಲಿ ಕಡಿಮೆ ಸಿಗುತ್ತೆ. ನನ್ನ ಹತ್ರನೂ ಇದೆ ಫೋಲ್ಡಿಂಗ್ ಸೈಕಲ್. ಮೂರು ಡೌಗೆ ₹200. ಕೆಲವು ರೇಟ್ಗಳನ್ನ ಕಂಪೇರ್ ಮಾಡ್ತಾ ನೋಡಿದ್ರೆ ನಮ್ಮ ದೇಶ ಎಷ್ಟು ಕಾಸ್ಟ್ಲಿ ಆಗಿಬಿಟ್ಟಿದೆ ಅನಿಸುತ್ತೆ. ಇನ್ನೂ ತುಂಬ ಸೆಕ್ಷನ್ ಇದೆ, ಬಟ್ ಪಾಪಕ್ಕೆ ಬೋರ್ ಆಗ್ತಾ ಇದೆ, ನಮಗೂ ಫುಲ್ ಸುಸ್ತಾಗ್ಬಿಟ್ಟಿದೆ. ಶಾಪಿಂಗ್ ಮುಗೀತು, ಕತ್ಲೆ ಆಗಿದೆ, ಲೈಟ್ಸ್ ಎಲ್ಲ ಆನ್ ಆಗಿದೆ. ಲೈಟ್ಸ್ ಎಲ್ಲ ಆನ್ ಆದಮೇಲೆ ಈ ಜಾಗ ಹೆಂಗೆ ಕಾಣುತ್ತೆ ನೋಡಿ. ಪಾಪು ಏನೋ ಎಕ್ಸಸೈಸ್ ಮಾಡ್ತಾ ಇದ್ದಾನೆ. ತುಂಬ ಸುಸ್ತಾಗಿದೆ, ಮಾಲ್ ಒಳಗಡೆ ಹೋಗಿ ಮೆಕ್ಡಿನಲ್ಲಿ ಏನಾದರೂ ತಿನ್ಕೊಂಡು ಪಾಪನ ಆಟ ಆಡಿಸ್ಕೊಂಡು ಆಮೇಲೆ ಮನೆಗೆ ಹೋಗ್ತೀವಿ. ಮನೆಯಲ್ಲಿ ಆ ಬ್ಯಾಗಲ್ಲಿ ಏನೇನೇನೇನು ತುಂಬಿದ್ದೀವಿ ಅಂತ ತೋರಿಸ್ತೀನಿ. ನಮ್ಗೇನು ಬೇಕೋ ಅದನ್ನು ಟಚ್ ಸ್ಕ್ರೀನಲ್ಲೇ ಆರ್ಡ್ರ್ ಮಾಡಿ ಕಾರ್ಡ್ ಯೂಸ್ ಮಾಡ್ಬಿಟ್ಟು ಪೇ ಮಾಡೋದು. ಸೊ ಈ ಥರ ಟೋಕನ್ ಬರುತ್ತೆ, ಟೋಕನ್ ಬಂದಾದ್ಮೇಲೆ ಅಲ್ಲಿ ಹೋಗ್ಬಿಟ್ಟು ವೆಯ್ಟ್ ಮಾಡಿ ಕಲೆಕ್ಟ್ ಮಾಡೋದು. ಓಕೆ, ಕ್ಯಾರಮೆಲ್ ಫ್ರಾಪೆ, ಈ ಜ್ಯೂಸು ₹200, $4.10, $1 $50 ಅಂದ್ಕೊಂಡ್ರು ಆಲ್ಮೋಸ್ಟ್ ₹200 ಆಗುತ್ತೆ. ಫ್ರೆಂಚ್ ಫ್ರೈಸು ಇದು $3.10 ಅಂದರೆ ಆಲ್ಮೋಸ್ಟ್ $150. ಸೊ ಇದೆರಡಕ್ಕೆ ಟೋಟಲ್ ಕಾಸ್ಟ್ ಎಷ್ಟಾಯಿತು? ₹200 + ₹150 ಅರೌಂಡ್ $350. ಆಮೇಲೆ ಅರೌಂಡ್ ₹350 ಆಯಿತು. ಮಾಲ್ನಲ್ಲೂ ಜಾಸ್ತಿ ಹೊತ್ತಿರಲಿಲ್ಲ, ತುಂಬ ಲೇಟ್ ಆಗಿದೆ. ಮೂರು ಕಿಲೋಮೀಟ್ರಿಗೂ ಒಂದೊಂದು ಮಾಲ್ ಇರುತ್ತೆ ಇಲ್ಲಿ, ಕೆಲವು ದೊಡ್ಡದು ಕೆಲವು ಚಿಕ್ಕದು. ಹಿಂಗೆ ಶಾಪಿಂಗ್ ಮುಗೀತು, ಹತ್ತತ್ರ ಇಲ್ಲಿ ಒಂದು 20-25 ಕೆಜಿದು ಸಾಮಾನುಗಳಿದ್ದಾವೆ. ಎಷ್ಟು ಈಸಿಯಾಗಿ ತರ್ಬೋದು ನೋಡಿ ನೀವು, ಜಸ್ಟ್ ಹಿಂಗೆ ಪುಷ್ ಮಾಡ್ಕೊಂಬರೋದಷ್ಟೇ. ಈ ಎರಡು ಕವರೇ 10 kg, 5-5 kg ಅಕ್ಕಿ ಆ್ಯಕ್ಚುಲಿ 10 kg. ಇನ್ನು ಒಳಗಡೆ ಎಷ್ಟು ತುಂಬಿದ್ದೀವಿ ನೋಡಿ.
ಸೊ ಇಷ್ಟೆಲ್ಲ ಬರೀ ಕೈಯಲ್ಲಿ ಎತ್ಕೊಂಬರೋಕ್ಕಾಗ್ತಿತ್ತಾ? ಸೊ ತುಂಬಾ ಯೂಸ್ಫುಲ್ ಇದು. ಸೊ ಹೆಂಗಿತ್ತು ಶಾಪಿಂಗ್? ಏನನ್ಸುತ್ತು ರೇಟ್ಸನ್ನ ನೋಡಿ. ನಮ್ಮ ದೇಶಕ್ಕೂ ಇಲ್ಲಿಗೂ ರೇಟ್ಸ್ ಭಾಳ ಡಿಫ್ರೆನ್ಸ್ ಇದೆಯಾ? ಇಲ್ಲೆಲ್ಲ ಒಂದೊಂದು ಹಾಲು ಮೊಸರು ಇರ್ಬೋದು, ತರಕಾರಿಗಳಿರ್ಬೋದು ಬೇರೆ ದೇಶದಿಂದನೇ ಬರೋದು, ಹಂಗಾಗಿ ಸ್ವಲ್ಪ ಕಾಸ್ಟ್ಲಿನೇ. ಹೆಂಗಿದೆ ಬ್ಯಾಗ್? ಹೆಂಗಿದೆ ಎಲ್ಲ ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ, ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್.